ನಾನು ಇವತ್ತು ನಿಮಗೆ ಬಟಾಟಿ ಪಲ್ಯ ಮಾಡೋ ತೋರಿಸ್ತೇನೆ ನೋಡಿದ ಬಟಾಟಿ ಪಲ್ಯಕ್ಕೆ ಏನೇನು ಬೇಕಂದ್ರೆ ಬಟಾಟಿ ಚಲೋತೆ ತೊಳೆದ ಹೆಂಚಿದ್ದೀನಿ ಮ್ಯಾಗಿ ಸಿಪ್ಪಿ ತೆಗೆದು ಹೆಂಚಿದ್ದೀನಿ ಉಳ್ಳಾಗಡ್ಡಿ ಟೊಮೆಟೊ ಇದ ಕೊಬ್ಬರಿ ಕೊಬ್ಬರಿಗೆ ಒಂದು ಸ್ವಲ್ಪ ಜೀರಿಗೆ ಹಾಕಿ ತೆಗೆದಿದ್ದೀನಿ ಕೊಬ್ಬರಿ ಇದ ಕೊತ್ತಂಬರಿ ಪುಡಿ ಇದು ಟೊಮೆಟೊ ಖಾರ ಅರಿಶಿನ ಸಾಸಿವೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು ಸ್ವಲ್ಪ ಎರಡು ಚಮಚ ಎಣ್ಣೆ ಬೇಕು ಒಗ್ಗರಣೆ ಕಾಯಕ ಒಗ್ಗರಣೆ ಇಟ್ಟಿದ್ದೀನಿ ಎಣ್ಣೆ ಹಾಕತಾನೆ ನೋಡಿದ್ರೆ ಕಟ ಒಂದು ಎರಡು ಚಮಚ ಎಣ್ಣೆ ಹಾಕೋದು ಒಂದೀರ್ ಚಮಚ ಎಣ್ಣೆ ಸ್ವಲ್ಪ ಕಾಯ್ತಂದ್ರೆ ಸಾಸಿವೆ ಜೀರಿಗೆ ಹಾಕೋದು ಉಳ್ಳಾಗಡ್ಡಿ ಹಾಕಿದ್ದೀನಿ ರೀ ಒಗ್ಗರಣೆ ಅಂತ ಚಲೋತೆ ಬೆಂದು ಅಂದ್ರೆ ಖಾರ ಪುಡಿ ಹಾಕು ಖಾರ ಹಾಕತೇನೆ ಉಳ್ಳಾಗಡ್ಡಿ ಖಾರ ಎರಡು ಕೊಟ್ಟಿನ ಸ್ವಲ್ಪ ಬೇವಿ ಅದನ್ನ ಟೊಮೆಟೊ ಟೊಮೆಟೊ ಲಘುನ ಬೇವಿ ಸ್ವಲ್ಪ ಉಪ್ಪು ಹಾಕಿದ್ರೆ ಲಘು ಬೇವಿ ತಕ್ಕಷ್ಟು ಉಪ್ಪು ಹಾಕಿ ಈಗ ಕೊತ್ತಂಬರಿ ಪುಡಿ ಹಾಕ್ತೀನಿ ಕೊಬ್ಬರಿ ಕೊಬ್ಬರಿ ಜೀರಿ ಎರಡು ಕೂಡ ಕುಟ್ಟಿದ್ದ ಹಾಕ್ತೀನಿ ಅರಶಿನ ಪುಡಿ ಹಾಕ್ತೀನಿ ಬಟಾಟೆ ಹೇಗೆ ತೊಳೆದಿತ್ತು ಬಟಾಟೆ ನೀವು ಚಲೋ ಕೈ ಹಾಕಿದ್ರೆ ಸಿಕ್ಕಿ ತಗದ ತೊಳೆದಿತ್ತು ಬಟಾಟೆ ಮಾಡಿ ಮಸ್ತ್ ಆಗ್ತದೆ ಅಲ್ಲಿ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಬರ್ತದೆ ಸ್ವಲ್ಪ ನೀರು ಹಾಕಿ ಸರ್ರ ಅನ್ಬೇಕು ಅದು ಮಸಾಲೆ ಒಗ್ಗರಣೆ ಹಾಕಿರ ಸ್ವಲ್ಪ ನೀರು ಹಾಕಿ ಒಂದು ಐದು ನಿಮಿಷ ಮುಚ್ಚಬೇಕು ಮುಚ್ಚಿದ್ರೆ ಲಘು ಕುದಿತೀವಿ ಇಷ್ಟು ಮಾಡಿ ಸ್ವಲ್ಪ ಮುಚ್ಚಬೇಕು ಇದನ್ನು ಸ್ವಲ್ಪ ಮುಚ್ಚಿ ಕುದಿಸಿದ್ರೆ ಲಘು ಕುದಿತೀವಿ ಹಂಗೆ ಕುದಿಸಿದ್ರೆ ಲಘು ಕುದಿದಿಲ್ಲ ಈಗ ಮುಚ್ತಾನಿದ ಮ್ಯಾಗ ಪಲ್ಯ ಲಘು ಕುದಿತ ಇದೇನು ಒಂದು ಹತ್ತು ಮಿನಿಟ್ ಏನು ಹಾಕ್ತದೆ ಪಲ್ಯ ಮುಚ್ಚಿಬಿಟ್ರೆ ಇನ್ನೂ ಲಘು ಆಗ್ತದೆ ಈಗ ಹತ್ತು ನಿಮಿಷ ಆಗೈತಿ ಬಟಾಟೆ ಪಲ್ಯ ಆಗೈತೆ ನೋಡೋಣ ಬರ್ರಿ ಬಟಾಟೆ ಪಲ್ಯ ಆಗೈತೆ ರೆಡಿ ಆಗೈತೆ ಬಟಾಟೆ ಹಿಂಗೆ ಹಿಡ್ದ ಕುದ್ದೈತೆ ನೋಡ್ಬೇಕು ಅದನ್ನು ಇಲ್ಲ ಹಸಿ ಹಸಿ ಇರ್ತದೆ ಹಿಂಗಡೆ ಹಿಂಗೆ ಹೊಡಿಬೇಕು ಅಂದ್ರೆ ಬಟಾಟೆ ಕುದ್ದಂಗೆ ಉಪ್ಪಿ ತೆಗೆದು ಮಾಡ್ರೆ ಲಘು ಕುದೈತೆ ಭಾರಿ ಪರ್ಲೆ ಮಸ್ತ್ ಆಗತ್ತೆ ಪಲ್ಲೆ ತಿಂದು ನೋಡಿ ಹೇಳಿ ನಾನು ಹೆಂಗಾಗೈತೆ ಅಂತ ಚಪಾತಿ ಬಡಗಿ ಬಟಾಟಿ ಪಲ್ಲೆ ದ್ವಾಸಿಗೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಇದೆ
ತಗೋರ್ದ ಬಟಾಟಿ ಪಲ್ಲೆ ಒಗ್ನಿ ಏಕ ಕಡೆ ಆಡ ಚಪಾತಿನೂ ಮಾಡಿದೀನಿ ಬಿಸಿ ಬಿಸಿ ಚಪಾತಿ ಬಟಾಟಿ ಪಲ್ಲೆ ತಿಂದು ನೋಡಿ ತಿಂದು ನೋಡಿ ಹೇಳ್ಕೊ ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಮಾಡಿ।